ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ಶುಕ್ರವಾರ ಬೆಳಗ್ಗೆ 9 ಗಂಟೆಗೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದು. ಈಗ ನಾನು ಹೊರಗಡೆ ಇದ್ದೀನಿ, ಅಂದರೆ ಪೆಟ್ರೋಲ್ ಬಂಕಲ್ಲಿ ಇದ್ದೀನಿ, ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ತನ್ವಿತಾಗೆ ಹುಷಾರಿರಲಿಲ್ವಲ್ಲ, ಅವ್ರದ್ದು ಬ್ಲಡ್ ಸ್ಯಾಂಪಲ್ ಕೊಟ್ಟಿದ್ವಿ ಲ್ಯಾಬ್ಗೆ, ಆ ಬ್ಲಡ್ ರಿಪೋರ್ಟ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಡಾಕ್ಟ್ರ್ ಹತ್ರ ಕನ್ಸಲ್ಟ್ ಮಾಡಬೇಕಿತ್ತು. ಸೊ ನಾನು ತನ್ವಿತಾ ಮತ್ತು ಮನೆಯವರು 3 ಜನನೂ ಕೂಡ ಹಾಸ್ಪಿಟಲ್ಗೆ ಹೋಗಬೇಕಿತ್ತು. ಹಂಗೆ ಅಂದವೇ ಅಲ್ಲಿ ರಿಪೋರ್ಟ್ ಕಲೆಕ್ಟ್ ಮಾಡಿಕೊಂಡು ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀವಿ. ನೀವು ನೋಡ್ತಾ ಇರ್ಬೋದು, ತನ್ವಿತಾ ಮತ್ತು ಮನೆಯವರಿಬ್ರು ಕೂಡ ಮುಂದೆ ಹೋಗ್ತಾ ಇದ್ದಾರೆ. ನಾನು ಇವರು ಇಬ್ಬರೂ ಕೂಡ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತೆ ಆಫೀಸ್ಗೆ ಹೊರಡಬೇಕು. ಸೊ ಅದು ಅಲ್ಲಿ ಲೇಟ್ ಆಗುತ್ತೆ ಅಂದ್ಬಿಟ್ಟು ಹೇಳಿದ್ರು, ಅಂದರೆ ಡಾಕ್ಟ್ರ್ ಬರೋದು ಆಫ್ಟರ್ 10 o'clock ಆಗುತ್ತೆ. ಸೊ ನನಗೆ ಆಫೀಸ್ಗೆ ಕೂಡ ಟೈಮ್ ಆಗೋದ್ರಿಂದ ಇವ್ರನ್ನ ಡ್ರಾಪ್ ಮಾಡಿ ನಾನು ಮತ್ತೆ ಆಫೀಸ್ಗೆ ಹೊರಡಬೇಕು. ತನ್ವಿತಾಗೆ ಜಾಂಡಿಸ್ ಇತ್ತಲ್ಲ, ಅದು ಯಾವ ಸ್ಟೇಜಲ್ಲಿದೆ ಹೇಗಿದೆ ಅಂತ ನೋಡ್ಕೊಳ್ಬೇಕಿತ್ತು. ಸೊ ಹಂಗಾಗಿ ಬ್ಲಡ್ ಟೆಸ್ಟ್ ಮಾಡಿಸಿದ್ದು ಅವಳಿಗೆ. ಬ್ಲಡ್ನೂ ಅಷ್ಟೇ, ಮೊನ್ನೆ ಕೊಟ್ಟಿದ್ದು, ರಿಪೋರ್ಟು ಇವತ್ತು ಕಲೆಕ್ಟ್ ಮಾಡ್ಕೊಂಡಿದ್ವಿ. ಈಗ ಅವರಿಬ್ರನ್ನಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಹೊರಡ್ತಾ ಇದ್ದೀನಿ ಆಫೀಸ್ಗೆ. ಈಗ ಟೈಮ್ ಕೂಡ ಅಷ್ಟೇ, 9:30 ಆಗಿದೆ. ಮನೇಲೂ ಅಷ್ಟೇ, ಎಲ್ಲ ಟಿಫನ್ನು ಅಡುಗೆ ಎಲ್ಲ ಮಾಡಿ ಮುಗಿಸ್ಬಿಟ್ಟು ನಾನು ಬಂದಿರೋದೀಗ. ಅವ್ರಿಗೆ ಹಸ್ಬೆಂಡ್ಗೆ ಕೈ ನೋವಿರೋದ್ರಿಂದ ಅವ್ರಿಗೆ ಗಾಡಿ ಓಡಿಸ್ಲಿಕ್ಕಾಗಲ್ಲ. ಸೊ ನಾನೇ ಇವರಿಬ್ರನ್ನು ಡ್ರಾಪ್ ಮಾಡಿಬಿಟ್ಟು ಬರ್ತಾ ಇದ್ದೀನಿ ಹೊರಗಡೆ. ಸೊ ಫ್ರೆಂಡ್ಸ್, ಈಗ ನಾನು ಆಫೀಸ್ಗೆ ಹೋಗ್ಬಿಟ್ಟು ಆಮೇಲೆ ನಾನು ನಿಮಗೆ ಸಿಗ್ತೀನಿ. ಫ್ರೆಂಡ್ಸ್, ಇವಾಗ ಆಫೀಸಿಗೆ ಬಂದೆ. ಈಗ ಕರೆಕ್ಟಾಗಿ ಟೈಮು 9:55 ಆಗಿದೆ. ನಾವು ಈಗ ಹಸ್ಬೆಂಡ್ಗೆ ಹಾಸ್ಪಿಟಲ್ಗೆ ಡ್ರಾಪ್ ಮಾಡಿದ್ದು ಬಂದು ಮೇಟ್ಗಳಿಯಲ್ಲಿರೋದು. ಸೊ ಅವ್ರನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ನಾನು ಆಫೀಸಿಗೆ ಬಂದೆ. ಈಗ ಆಫೀಸ್ಗೆ ಎಂಟರ್ ಆಗ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಏನು ಅನ್ನಿಸ್ತೋ ನನಗೆ ಕಮೆಂಟ್ ಮೂಲಕ ಹೇಳಿ ಫ್ರೆಂಡ್ಸ್. ಫ್ರೆಂಡ್ಸ್, ಇದೆಲ್ಲ ಆಯಿತು ಬೆಳಗ್ಗಿನ ವ್ಲಾಗು. ಅದಾದಮೇಲೆ ನಾನು ಮತ್ತೆ ದೊಡ್ಡ ಮಗಳು ಅಂದರೆ ನಂದಿತಾ ಸ್ಕೂಲ್ಗೆ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ಅದನ್ನು ಕೂಡ ಇವತ್ತು ಮುಗಿಸ್ಕೊಳ್ಬೇಕು. ಈಗ ನಾನು ಮತ್ತೆ ಲಂಚ್ ಅವರಲ್ಲಿ ನಂದಿತನ್ ಸ್ಕೂಲ್ಗೆ ಹೋಗಬೇಕು. ಸೊ ಹೋಗ್ತಾ ಇದ್ದೀನಿ. ಈಗ ಹಸ್ಬೆಂಡ್ನ ಮನೇಲಿ ಹೋಗಿ ಪಿಕಪ್ ಮಾಡಿಕೊಂಡು ಆಮೇಲೆ ಹೋಗ್ತೀನಿ. ಇವತ್ತು ಊಟ ಏನಂತ ಹೇಳಿದ್ರೆ, ಇಲ್ಲಿ ಕೆಳಗೆ ನಮ್ಮ ಆಫೀಸ್ ಹತ್ರ ಒಬ್ಬರು ಪೂಜೆ ಮಾಡಿಸಿದ್ರು, ಅವರೇ ಪ್ರಸಾದ ಎಲ್ಲ ತಂದುಕೊಟ್ಟಿದ್ರು. ಸೊ ಹಂಗಾಗಿ ಇವತ್ತು ಮನೆಗೆ ಊಟಕ್ಕೇನು ಹೋಗಲಿಲ್ಲ. ಜಸ್ಟ್ ಈಗ ಹಸ್ಬೆಂಡ್ನ ಪಿಕಪ್ ಮಾಡಿಬಿಟ್ಟು ಆಮೇಲೆ ನಾನು ಸ್ಕೂಲ್ಗೆ ಹೋಗಬೇಕು. 1 hour ಟೈಮ್ ಇದೆ ಅಷ್ಟರಲ್ಲಿ ಈಗ ನಾನು ಸ್ಕೂಲ್ಗೆ ಹೋಗಿ ವಾಪಸ್ ಬರಬೇಕು ಆಫೀಸ್ಗೆ. ಫ್ರೆಂಡ್ಸ್, ಇವಾಗ ಸ್ಕೂಲ್ ಹತ್ರ ಬಂದಿದ್ದೀವಿ. ಇದು ಮರಿಮಲ್ಲಪ್ಪ ಸ್ಕೂಲ್, ಇದು ಮೈಸೂರಿನಲ್ಲಿರೋರಿಗಾದರೆ ಚೆನ್ನಾಗಿ ಪರಿಚಯ ಇರುತ್ತೆ, ಇನ್ನು ಬೇರೆಯವರಾದರೆ ಅಷ್ಟಾಗಿ ಪರಿಚಯ ಕಡಿಮೆ ಇರುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ನೋಡ್ತಾ ಇರ್ಬೋದು, ಈ ಬಿಲ್ಡಿಂಗ್ ಕೂಡ ಪಾರಂಪರಿಕ ಕಟ್ಟಡಕ್ಕೆ ಸೇರಿಕೊಳ್ಳುತ್ತೆ. ಅಷ್ಟು ಹಳೆಯ ಬಿಲ್ಡಿಂಗು, ತುಂಬ ಚೆನ್ನಾಗಿದೆ ಮಾತ್ರ ನೋಡೋದಕ್ಕೆ. ಇಂಟೀರಿಯರ್ ಅಷ್ಟೇ, ಎಕ್ಸ್ಟೀರಿಯರು ಅಷ್ಟೇ, ತುಂಬ ಚೆನ್ನಾಗಿದೆ ಒಳಗಡೆ. ಸೊ ಇಲ್ಲಿ ಸ್ಕೂಲಲ್ಲಿ ಸ್ವಲ್ಪ ಕೆಲಸ ಇತ್ತು, ಏನಕ್ಕಂದರೆ ಮಂಡೆಯಿಂದ ಅವಳಿಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ ನಂದಿತಾಗೆ. ಸೊ ಏನು ಎತ್ತ ಅಂತ ಎಲ್ಲ ವಿಚಾರಿಸ್ಕೊಳ್ಬೇಕಿತ್ತು. ಸೊ ಹಂಗಾಗಿ ಬಂದಿದ್ವಿ. ಈಗ ನಾವು ಬಂದಿರೋ ಟೈಮ್ ಬಂದು ಲಂಚ್ ಅವರ್ಸ್ ಆಗಿರೋದ್ರಿಂದ ಅವ್ರಿಗೂ ಕೂಡ ಲಂಚ್ ಅವರ್ಸು. ಸೊ 2:30 ಬರ್ತೀವಿ ಅಂತ ಹೇಳಿದ್ದಾರೆ, ಹಾಗಾಗಿ ಎಲ್ಲ ಪೇರೆಂಟು ವೆಯ್ಟ್ ಮಾಡ್ತಾ ಇದ್ದಾರೆ. ನಾನು ಬ್ಯಾಕ್ಗ್ರೌಂಡಲ್ಲಿ ನೋಡ್ತಾ ಇರ್ಬೋದು ಬಿಲ್ಡಿಂಗ್ ಇಂಟೀರಿಯರ್ ಯಾವ ಥರ ಇದೆ ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ. ಮತ್ತು ಹಸ್ಬೆಂಡ್ ಕೂಡ ಅಲ್ಲೇ ವೆಯ್ಟ್ ಮಾಡ್ತಾ ಇದ್ದಾರೆ. ಎಜುಕೇಷನು ಅಷ್ಟೇ, ತುಂಬ ಚೆನ್ನಾಗಿರುತ್ತೆ, ಕ್ವಾಲಿಟಿ ಎಜುಕೇಷನ್ ಇದೆ ಇಲ್ಲಿ. ಅಲ್ಲಿ ವೆಯ್ಟ್ ಮಾಡುವಾಗ ತೆಕ್ಕೊಂಡಿರೋಂಥ ಫೋಟೋಸ್ ಇದು. ಸೊ ಅಲ್ಲಿ ಒಳಗಡೆ ಎಲ್ಲ ಕೆಲಸ ಮುಗಿತು, ಈಗ ಹೊರಗಡೆ ಬಂದ್ವಿ. ಇದು ಸ್ಕೂಲ್ ಕಾಂಪೌಂಡು, ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಲ್ಲ ಫೋಟೋಸ್ ಎಲ್ಲ ಹಾಕಿದ್ದಾರೆ. ಅಂದರೆ ಅವ್ರ ಸ್ಕೂಲಲ್ಲಿ ಯಾರ್ಯಾರು ಅಚೀವ್ ಮಾಡಿದ್ದಾರೆ ಅವ್ರ ಫೋಟೋಸ್ನ ಹೊರಗಡೆ ಹಾಕಿದ್ದಾರೆ, ಏನಕ್ಕಂದರೆ ಮಕ್ಳಿಗೆ ಎನ್ಕರೇಜ್ ಮಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು. ಸೊ ನಾವೀಗ ಸ್ಕೂಲಿಂದ ಹೊರಟು ಬಂದು ಇಲ್ಲಿ ನಂದಿನಿ ಪಾರ್ಲರ್ಗೆ ಬಂದಿದ್ದೀವಿ. ತುಪ್ಪ ಕೂಡ ಖಾಲಿಯಾಗಿ ಹೋಗಿತ್ತು. ಸೊ ಅಂದವೇ ಇದೀವಲ್ಲ, ತೊಗೊಂಡ್ಬಿಡೋಣ ಅಂದ್ಬಿಟ್ಟು ತೊಗೊಳ್ಳೋಣ ಅಂತ ಹೋಗಿದ್ದಾರೆ ಹಸ್ಬೆಂಡು. ಸೊ ಈಗ ಇದನ್ನ ತುಪ್ಪ ಎಲ್ಲ ತೊಗೊಂಡು ಮತ್ತೆ ನಾನು ಹಸ್ಬೆಂಡ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಅದಾದಮೇಲೆ ಆಫೀಸ್ಗೆ ಹೋಗಬೇಕು. ನಾನು ಫಸ್ಟ್ ಒಂದು ಬ್ಲಾಗಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ ಈ ಸ್ಪಾಟ್ನ. ಇಲ್ಲಿ ನಿಲ್ಲಿಸಿದಾರಲ್ಲ ಹಸುದು ಸ್ಟ್ಯಾಚು, ನ್ಯಾಚುರಲ್ಲಾಗಿ ಕಾಣಿಸುತ್ತೆ. ನೀವು ಲೈವಾಗಿ ಒಂದು ಸರಿ ಬೇಕಾದ್ರೆ ಬಂದು ನೋಡಿ, ತುಂಬ ಚೆನ್ನಾಗಿದೆ. ಸೊ
ತುಪ್ಪನ ಕೂಡ ತಗೊಂಡು ಬಂದ್ರು ಹಸ್ಬೆಂಡ್ ಯಾವಾಗಲೂ ಸಾಮಾನ್ಯ ಇಲ್ಲೇ ತಗೊಳ್ಳೋದು ಒಂದು ಎರಡು ಮೂರು ಸರಿ ಹೊರಗಡೆ ತಗೊಂಡು ಸ್ವಲ್ಪ ಟೇಸ್ಟ್ ಚೆನ್ನಾಗಿರಲಿಲ್ಲ ಅನಿಸ್ತು ಹಾಗಾಗಿ ಅದಾದ ಮೇಲೆ ಯಾವಾಗಲೂ ಕೂಡ ಇಲ್ಲೇ ಬಂದು ತಗೊಳ್ತಾ ಇರೋದು ಫ್ರೆಂಡ್ಸ್ ಈಗ ಹಸ್ಬೆಂಡ್ನ ಡ್ರಾಪ್ ಮಾಡಿಬಿಟ್ಟು ನಾನು ಆಫೀಸಿಗೆ ಬಂದೆ ಈಗ ಟೈಮ್ ಕರೆಕ್ಟಾಗಿ 2:50 ಆಗಿದೆ ಸೊ ಇದನ್ನ ವ್ಲಾಗ್ ಮಾಡ್ತಾ ಇರೋದು ಫ್ರೆಂಡ್ಸ್ ನಾನು ನಿನ್ನೆ ನೈಟ್ 9:00 ಅಲ್ಲಿ ಯಾಕೆ ಅಂತ ಹೇಳಿದ್ರೆ ತನ್ಮಿತಾಗೆ ಬೆಳಗ್ಗೆ ಹೋಗಿದಾಗ ಟ್ಯಾಬ್ಲೆಟ್ ಎಲ್ಲ ಬರ್ಕೊಟ್ಟಿದ್ದಾರೆ ಮೆಡಿಸನ್ನು ಸೊ ಅದನ್ನು ತಗೊಳ್ಬೇಕಿತ್ತು ಹಾಗಾಗಿ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಹೋಗ್ತಾ ಇದ್ದೀವಿ 9:00 ಅಲ್ಲಿ ಮಾಡಿರೋಂಥ ವ್ಲಾಗು ಮೆಡಿಕಲ್ ಸ್ಟೋರ್ಗೆ ಹೋಗಬೇಕಿತ್ತು ಸ್ವಲ್ಪ ಬೇಗ ಹೋದರೆ ರಶ್ ಇರುತ್ತೆ ಅಂದ್ಬಿಟ್ಟು ಲೇಟಾಗಿ ಹೋಗ್ತಾ ಇದ್ದೀನಿ ಮೆಡಿಕಲ್ ಸ್ಟೋರ್ಗೆ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಟೈಮ್ ಮ್ಯಾನೇಜ್ಮೆಂಟ್ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ವರ್ಕಿಂಗ್ ವುಮನ್ ಇರೋದರಿಂದ ಈ ಥರ ಟೈಮ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅನಿವಾರ್ಯ ಪರಿಸ್ಥಿತಿ ಸೊ ಹೇಗಾಗುತ್ತೋ ಹಾಗೆ ನಾನು ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀನಿ ಸೊ ಈಗ ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಲ್ಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕು ಅಲ್ಲೂ ಅಷ್ಟೇ ಸ್ವಲ್ಪ ಬೇಗ ಹೋದರೆ ರಶ್ ಇರುತ್ತೆ ನೋಡೋಣ ಈಗ ರಶ್ ಇದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಫ್ರೆಂಡ್ಸ್ ಇದು ಇವತ್ತಿನ ಬ್ಲಾಗು ಬರೀ ಔಟ್ಡೋರ್ ಬ್ಲಾಗೇ ಇರುತ್ತೆ ಜಾಸ್ತಿ ಇಂಡೋರ್ ಬ್ಲಾಗ್ ಕಡಿಮೆ ಇದೆ ಮ್ಯಾಕ್ಸಿಮಮ್ ಔಟ್ಡೋರ್ ಬ್ಲಾಗೇ ಇರೋದು ಈಗ ನಾನು ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಮೆಡಿಕಲ್ ಸ್ಟೋರ್ಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು ಎದುರುಗಡೆ ಮೆಡಿಕಲ್ ಸ್ಟೋರ್ ಅದು ಇದ್ದಾರೆ ಸ್ವಲ್ಪ ಜನ ಇದ್ದಾರಷ್ಟೇ ಇನ್ನೂ ಬೇಗ ಬಂದರೆ ತುಂಬ ಜನ ಆಗ್ಬಿಡ್ತಾರೆ ಸೊ ಹಂಗಾಗಿ ನಾನು ಊಟ ಎಲ್ಲ ಮುಗಿಸ್ಕೊಂಡು 9:00 ಅಷ್ಟೊತ್ತಿಗೆ ಬಂದ್ವಿ ನಾನು ತನ್ವಿತಾ ಇಬ್ಬರೂ ಈಗ ಮೆಡಿಕಲ್ ಸ್ಟೋರಲ್ಲಿ ಟ್ಯಾಬ್ಲೆಟ್ ಎಲ್ಲ ತೊಗೊಂಡಾಯಿತು ಈಗ ಮನೆಗೆ ಹೋಗ್ತಾ ಇದ್ದೀವಿ ನಾನು ಬರೋ ಅರ್ಜೆಂಟಲ್ಲಿ ಮಾಸ್ಕ್ನೂ ಕೂಡ ಮರ್ತುಬಿಟ್ಟು ಬಂದೆ ಸೊ ಮಾಸ್ಕ್ ಇವಾಗ ಹಾಕಿಲ್ಲ ನಾನು ಸಾರಿ ಫಾರ್ ದಟ್ ಅದಾದಮೇಲೆ ಮನೆಗೆ ಹೋಗ್ತಾ ಇದ್ದೀವಿ ಈಗಷ್ಟೇ ಮನೆಗೆ ಬಂದ್ವಿ ಟೈಮ್ ಆಗಲೇ 9:20 ಆಗಿದೆ ಗೇಟ್ ಎಲ್ಲ ಕ್ಲೋಸ್ ಮಾಡಿ ಲಾಕ್ ಮಾಡ್ಕೊಂಡು ಮನೆಗೆ ಬಂದೆ ಫ್ರೆಂಡ್ಸ್ ಇವಾಗ ಮನೆಗೆ ಬಂದ್ವಲ್ಲ ತನ್ವಿ ಯಾವುದೋ ಒಂದು ಪರ್ಸ್ ಮಾಡಿದ್ದೀನಿ ಹ್ಯಾಂಡ್ಮೇಡ್ ಅಂತ ಹೇಳಿದ್ಲು ಸೊ ನೋಡೋಣ ಅಂತ ಇಸ್ಕೊಂಡೆ ಇಲ್ಲಿ ನೋಡ್ತಾ ಇರ್ಬೋದು ಅವಳೇ ಮಾಡಿರುವಂಥ ಪರ್ಸ್ ಇದು ಮನೆಯಲ್ಲೇ ಇರ್ತಾಳಲ್ಲ ನಂದಿತನೂ ಕೂಡ ಇಲ್ಲ ಒಬ್ಬಳೇ ಇರೋದು ಇವಾಗ ಮತ್ತು ಹೊರಗಡೆ ಎಲ್ಲೂ ಓಡಾಡ್ತಾ ಇಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಸೊ ಎಷ್ಟು ಚೆನ್ನಾಗಿ ಮಾಡಿದ್ದಾಳೆ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಕ್ರಾಫ್ಟ್ ಶೀಟಲ್ಲಿ ಮಾಡಿರೋದವಳು ಮತ್ತು ಡ್ರೈ ಲೀಫ್ ಎಲ್ಲ ಯೂಸ್ ಮಾಡಿದ್ದಾಳೆ ಅದಕ್ಕೋಸ್ಕರ ಅದು ಥರ್ಮಕೋಲ್ ಬಾಲ್ಸ್ನ ಕಟ್ ಮಾಡಿ ಸ್ಟಿಕ್ ಮಾಡಿರೋದು ಅವಳದೇ ಕ್ರಿಯೇಟಿವಿಟಿಲಿ ಅವಳೇ ಮಾಡಿರೋದಿದು ನನಗಂತೂ ತುಂಬ ಚೆನ್ನಾಗಿದೆ ಅನ್ನಿಸ್ತು ನಿಮಗೆ ಏನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಮತ್ತು ಒಳಗಡೆ ಒಂದು ಬಟರ್ಫ್ಲೈನು ಕೂಡ ಸ್ಟಿಕ್ ಮಾಡಿದ್ದಾಳೆ ಮತ್ತು ಆ ಪೌಚಲ್ಲಿ ದುಡ್ಡಿಟ್ಕೊಂಡಿದ್ದಾಳೆ ನಿಮ್ಗೇನು ಅನ್ನಿಸ್ತು ಅನ್ನೋದು ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನನಗೆ ಚೆನ್ನಾಗಿದೆ ಅಂತ ಅನಿಸಿದೆ ಕರೆಕ್ಟಾಗಿ ನೋಡಿ ಎಷ್ಟು ನೀಟಾಗಿ ಮಾಡಿದ್ದಾಳೆ ಅದಾದಮೇಲೆ ಇನ್ನೂ ಒಂದು ಮಾಡಿದ್ದಾಳೆ ಅಂದರೆ ಚಾಕ್ಲೇಟ್ ತಿಂದಿರೋ ರ್ಯಾಪರೆಲ್ಲ ಸೇವ್ ಮಾಡಿಡೋದಕ್ಕೆ ಅಂತ ಪರ್ಸ್ ಮಾಡಿ ಇಟ್ಕೊಂಡಿದ್ದಾಳೆ ಮುಖ ತೋರಿಸ್ಬೇಡ ಅಂತ ಕ್ಲೋಸ್ ಮಾಡ್ಕೋತಾ ಇರೋದದು ಈಗ ನಾನು ಮಾಡ್ತಾ ಇರೋದು ವಿಡಿಯೋ ಒಳಗೆ ಗೊತ್ತಾಗಿಲ್ಲ ಸೊ ಹಾಗೆ ಮಾಡಿದ್ದೀನಿ ನೋಡಿ ಇವಾಗ ಕ್ಲೋಸ್ ಮಾಡ್ತಾ ಇದ್ದಾಳೆ ನೋಡಿಬಿಟ್ಟು ಇದು ಚಾಕ್ಲೇಟ್ ರ್ಯಾಪರ್ ಇಟ್ಕೊಳ್ಳೋದಕ್ಕೆ ಮಾಡ್ಕೊಂಡಿರೋವಂಥ ಪೌಚ್ ಇದವಳು ಫೋನ್ ಕೈಯಲ್ಲಿಲ್ಲ ಅಂದರೆ ಈ ಥರ ಕ್ರಿಯೇಟಿವಿಟಿ ಬರುತ್ತೆ ಬಟ್ ಫೋನ್ ಕೈಗೆ ಬಂದುಬಿಟ್ರೆ ಕ್ರಿಯೇಟಿವಿಟಿ ಯಾವುದೂ ಇರೋದಿಲ್ಲ ಮಕ್ಕಳಿಗೆ ಸೊ ಆಫ್ಟರ್ ಲಾಂಗ್ ಟೈಮ್ ಒಂದು ಈ ಥರ ಮಾಡಿರೋದವಳು ಓಕೆ ಫ್ರೆಂಡ್ಸ್ ಇದು ವ್ಲಾಗ್ನ ಅವತ್ತು ಮುಗಿಸಿದ್ದೀನಿ ಅದಾದಮೇಲೆ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಅಂದರೆ ಸಾಟರ್ಡೇ ಮಾರ್ನಿಂಗು ಆ್ಯಸ್ ಯೂಶ್ವಲ್ ಫಸ್ಟು ಬಾಗಿಲು ತೊಗೊಂಡು ರಂಗೋಲೆ ಹಾಕೋದ್ರಿಂದನೇ ಸ್ಟಾರ್ಟ್ ಮಾಡೋದು ನಾನು ಹಾಗಾಗಿ ಹೊಸಲು ಮುಂದೆ ಎಲ್ಲ ರಂಗೋಲೆ ಬಿಡ್ತಾ ಇದ್ದೀನಿ ಅದಾದಮೇಲೆ ಇವತ್ತು ಕೂಡ ತನ್ವಿತಾ ಸ್ಕೂಲ್ಗೆ ಹೋಗಬೇಕಿತ್ತು ಅವಳದು ನೋಟ್ಸ್ ಎಲ್ಲ ಕರೆಕ್ಷನ್ ಕೊಡಬೇಕು ಮತ್ತು ನೆಕ್ಸ್ಟ್ ಮಂಡೇಯಿಂದ ಅವಳಿಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗ್ತಾಯಿದೆ ಸೊ ಸ್ಕೂಲ್ಗೆ ಹೋಗಬೇಕು ಹಾಗಾಗಿ ಕೆಲಸ ಎಲ್ಲ ಬೇಗ ಮುಗಿಸ್ಕೊಳ್ಬೇಕಾಗಿದೆ ಈಗ ಹಸ್ಬೆಂಡ್ಗೆ ಟೀ ಇಟ್ಟಿದ್ದೀನಿ ಮತ್ತು ಇಲ್ಲಿ ನಾನು ಕುಡಿಯೋದಕ್ಕೆ ಅಂತ ಬಿಸಿನೀರು ಇಟ್ಕೊಂಡಿದ್ದೀನಿ ಕಿಚನ್ ಎಲ್ಲ ರಾತ್ರಿನೇ ಕ್ಲೀನಾಗಿರೋದ್ರಿಂದ ಕಿಚನ್ ಕ್ಲೀನಿಂಗ್ ಕೆಲಸ ಯಾವುದೂ ಇರೋದಿಲ್ಲ
ಇದು ತುಪ್ಪ ತಂದಿದ್ವಲ್ಲ ನೆನ್ನೆ, ಅದನ್ನು ಬಾಕ್ಸ್ಗೆ ಹಾಕಿದ್ದೀವಿ. ಇನ್ನು ಉಳಿದಿರೋದನ್ನ ಸ್ವಲ್ಪ ಹೀಟಾದರೆ ಅದು ಎಲ್ಲ ನೀಟಾಗಿ ಬಿಟ್ಕೊಳ್ಳುತ್ತೆ ಅಂದ್ಬಿಟ್ಟು ಹೀಟಾಗಲಿ ಅಂದ್ಬಿಟ್ಟು ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀವಿ ಅಷ್ಟೇ. ಇದು ಟೀ ಎಲ್ಲ ಮಾಡಿಕೊಟ್ಬಿಟ್ಟು ನಾನು ಬಿಸಿನೀರು ಕುಡಿದ್ಬಿಟ್ಟು ಆಮೇಲೆ ಅಡುಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಟಿಫನ್ನು ಪೊಂಗಲ್ಲು ಮತ್ತು ಚಟ್ನಿ ಮಾಡಿ ಅದ್ರ ಜೊತೆಗೆ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನೀರು ಕಾದಿದೆ, ಅದು ಕುಡಿಯೋಕ್ಕೆ ಮೊದಲೇ ಬೇಳೆ ತರಕಾರಿ ಎರಡೂ ಬೇಯಿಸ್ಕೊಬಿಡೋಣ ಅಂತ. ಮನೆಯಲ್ಲಿ ಸ್ವಲ್ಪ ಉಳಿದಿರೋ ತರಕಾರಿ ಇತ್ತು, ಎಲ್ಲ ಒಂದು ಎರಡೆರಡು ಇತ್ತು, ಸೊ ಅಷ್ಟನ್ನೇ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಕ್ಯಾರೆಟು, ಬೀನ್ಸು, ಕ್ಯಾಪ್ಸಿಕಮ್ಮು, ಆಲೂಗೆಡ್ಡೆ ಮತ್ತು ಈರುಳ್ಳಿ ಇಷ್ಟನ್ನೂ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಇದಿಷ್ಟು ಬೇಳೆ ತರಕಾರಿ ಎಲ್ಲ ಬೇಯೋಷ್ಟೊತ್ತಿಗೆ ನಾನು ಕೂಡ ನೀರೆಲ್ಲ ಆ್ಯಸ್ ಯೂಶ್ವಲ್ ನೀರು ಕುಡಿಲೇಬೇಕಲ್ಲ, ಅದನ್ನೆಲ್ಲ ಕುಡಿದು ಮುಗಿಸಿ ಅದಾದಮೇಲೆ ಮತ್ತೆ ನಾನು ಅಡುಗೆ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ತೀನಿ. ಈಗ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ನೀರು ಕೂಡ ರೆಡಿಯಾಗಿದೆ, ಸೊ ನೀರು ಕುಡಿದ್ಬಿಟ್ಟು ನೆಕ್ಸ್ಟ್ ಅಡುಗೆನ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ಇದು ಅಡುಗೆ ಮಾಡಲಿಕ್ಕೆ ಅಂತ ಕಾಯಿ ಹೊಡೆದಿದ್ನಲ್ಲ, ಅದರೊಳಗಡೆ ಏನಂತಾರೆ ಮೊಳಕೆ ಎಲ್ಲ ಬಂದಿತ್ತು. ಸೊ ಇದು ಮರ ಆಗೋ ಸ್ಟೇಜ ಮೊರ ಆಗೋ ಥರ ಅನಿಸುತ್ತೆ, ಗೊತ್ತಿಲ್ಲ ನನಗೆ ಏನಿದು ಅಂತ. ಸೊ ಆ ತೆಂಗಿನಕಾಯಿ ಒಳಗಡೆ ಇದು ಸಿಕ್ತು, ಫುಲ್ಲು ತೆಂಗಿನಕಾಯಿ ಒಳಗಡೆ ಪೂರ್ತಿ ಇತ್ತು. ಇದು ಚೆನ್ನೈಗೆ ಒಂದ್ಸರಿ ನಾನು ಹೋದಾಗ ಅಲ್ಲಿ ಇದರಲ್ಲೇ ಏನೋ ಮಾಡ್ತಾಯಿದ್ರು, ಶೇಕ್ ಥರನೋ ಏನೋ ಮಾಡಿದರು. ಸೊ ನಂಗೆ ಏನೋ ಏನು ಮಾಡಲಿಕ್ಕೆ ಅಂತ ಗೊತ್ತಾಗಲಿಲ್ಲ. ನೆಕ್ಸ್ಟು ಇದನ್ನು ಫ್ರಿಡ್ಜಲ್ಲಿ ಎತ್ತಿಡ್ತೀನಿ, ಯೂಟ್ಯೂಬ್ ನೋಡಿ ಇದರಲ್ಲಿ ಏನು ಮಾಡ್ಬೋದು ಅನ್ನೋದನ್ನ ನಾನು ಮಾಡ್ತೀನಿ. ಫ್ರೆಂಡ್ಸ್, ಈಗ ಸ್ಕೂಲ್ಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಬೇಳೆ ಸಾಂಬಾರೆಲ್ಲ ರೆಡಿಯಾಗಿದೆ. ಕಿಚನ್ ಕೌಂಟ್ರ್ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಇದು ತರಕಾರಿ ಬೇಳೆ ಸಾಂಬಾರು. ಆಲ್ಮೋಸ್ಟ್ ಎಲ್ಲ ಕೆಲಸ ಕೂಡ ಮುಗಿಸಿದ್ದೀನಿ, ಬಟ್ಟೆ ಒಗೆಯೋದು, ಮನೆ ಕ್ಲೀನಿಂಗು, ಅಡುಗೆ ಮತ್ತು ಟಿಫನ್ ಎಲ್ಲ, ಮತ್ತು ಪೊಂಗಲ್ ಕೂಡ ರೆಡಿಯಾಗಿದೆ. ಟಿಫನ್ನ ಮೂರೇ ಜನ ಮಾಡೋದು, ಸೊ ಹಾಗಾಗಿ ಸ್ವಲ್ಪ ಮಾಡಿದ್ದೀನಿ ಅಷ್ಟೇ. ನನ್ನ ತನ್ವಿತಾ ಮತ್ತು ಹಸ್ಬೆಂಡು, ಅತ್ತೆ ಮೂರೇ ಜನ ಟಿಫನ್ ಮಾಡೋದು. ಪೊಂಗಲ್ಗೆ ಕಾಂಬಿನೇಷನ್ ಆ್ಯಸ್ ಯೂಶ್ವಲ್ ಚಟ್ನಿನೇ ಮಾಡಿರೋದು, ಕಾಯಿ ಚಟ್ನಿ. ಮತ್ತು ಇದು ತೆಂಗಿನಕಾಯಿ ಒಳಗಡೆ ತೆಗೆದಿಟ್ಟಿದ್ನಲ್ಲ, ಅದು ಈಗ ಒಂದು ಏರ್ ಟೈಟ್ ಕಂಟೈನರಲ್ಲಿ ನಾನು ಎತ್ತಿಟ್ಬಿಟ್ಟು ಹೋಗಿರ್ತೀನಿ. ನೆಕ್ಸ್ಟು ಸಂಜೆ ಇಲ್ಲದೇ ಮಧ್ಯಾಹ್ನ ಯಾವಾಗಲಾರು ಬಂದಾಗ ಯೂಟ್ಯೂಬಲ್ಲಿ ನೋಡ್ಬಿಟ್ಟು ಅದನ್ನು ಯಾವ್ದಾರ ಒಂದು ನೀಟಾಗಿರೋ ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನೋಡಿ, ಇಲ್ಲಿ ಕಿಚನ್ ಕೌಂಟರ್ ಟಾಪು ಕೂಡ ಕ್ಲೀನಾಗಿದೆ, ಮತ್ತು ಸಿಂಕಲ್ಲಿರೋ ಪಾತ್ರೆ ಎಲ್ಲನೂ ಕೂಡ ವಾಶ್ ಮಾಡಿ ಹಾಕಿದ್ದೀನಿ. ಈಗ ಟೈಮ್ ಬಂದು 9:30 ಆಗಿದೆ. ಈಗ ತನ್ವಿತಾನ ಕರ್ಕೊಂಡು ಸ್ಕೂಲಿಗೆ ಹೋಗಬೇಕು, ಮತ್ತು ಪೂಜೆನೂ ಕೂಡ ಮುಗಿಸಿದ್ದೀನಿ. ತನ್ವಿತಾ ಕೆಳಗಡೆ ಹೋಗ್ತಾ ಇದ್ದಾಳೆ ಸ್ಕೂಲ್ಗೆ ಹೋಗ್ಲಿಕ್ಕೆ ಅಂದ್ಬಿಟ್ಟು, ಮತ್ತು ಬಟ್ಟೆ ಎಲ್ಲ ಒಗೆದಿಟ್ಟಿದ್ನಲ್ಲ, ಅದು ಮೇಲುಗಡೆ ಮನೆ ಕಟ್ತಾ ಇದ್ದಾರೆ, ಹಾಗಾಗಿ ಧೂಳಾಗುತ್ತೆ ಅಂದ್ಬಿಟ್ಟು ಕೆಳಗಡೆನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಕೈಯಲ್ಲಿ ಹೆಲ್ಮೆಟ್ಟು ಅದೆಲ್ಲ ಇತ್ತು, ಹಾಗಾಗಿ ತನ್ವಿತಾ ಎತ್ಕೊಂಡು ಹೋಗು ಅಂತ ಹೇಳಿದೆ. ಸೊ ಅವಳು ತೊಗೊಂಡೋಗಿ ಕೆಳಗಡೆ ಇಡ್ತಾ ಇದ್ದಾಳೆ ಬಕೆಟ್ನ, ಅದನ್ನು ಬಟ್ಟೆ ಒಣಗೋದಕ್ಕೆ ಹಾಕಬೇಕು. ಮತ್ತು ಇಲ್ಲಿ ನೋಡ್ತಾ ಇರ್ಬೋದು, ಅತ್ತೆ ರಾಗಿ ಎಲ್ಲ ಕ್ಲೀನ್ ಮಾಡಿ ತೊಳಿತಾ ಇದ್ದಾರೆ. ನಾವು ರಾಗಿ ಎಷ್ಟೇ ಇದು ಮಾಡಿದ್ರೂ ಕ್ಲೀನ್ ಆಗಿರೋಲ್ಲ, ಒಂದ್ಸರಿ ನೀರಲ್ಲಿ ತೊಳೆದ್ರೇ ಅದು ಕ್ಲೀನು ಅಂತ ಅನಿಸೋದು. ಸೊ ಫ್ರೆಂಡ್ಸ್, ಈಗ ನೋಡ್ತಾ ಇದ್ದೀನಿ ಪೆಟ್ರೋಲ್ ಇದೆಯಾ ಇಲ್ವಾ ಅಂತ. ಸೊ ಪೆಟ್ರೋಲ್ ಇದೆ, ಪೆಟ್ರೋಲ್ ಬಂಕ್ಗೆ ಹೋಗೋ ನೆಸೆಸಿಟಿ ಇಲ್ಲ. ಈಗ ಸದ್ಯಕ್ಕೆ ಟೈಮ್ ಕಡಿಮೆ ಇರೋದರಿಂದ ಫಸ್ಟು ಸ್ಕೂಲ್ಗೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾನು ತನ್ವಿತಾನ ಮನೆಗೆ ಡ್ರಾಪ್ ಮಾಡಿ ಆಫೀಸ್ಗೆ ಹೋಗಬೇಕು. ಈಗ ತನ್ವಿತಾ ಸ್ಕೂಲ್ ಕಡೆ ಹೋಗ್ತಾ ಇದ್ದೀವಿ. ಈಗ ಟೈಮು 9:35 ಆಗಿದೆ. ಮಂಡೆಯಿಂದ ತನ್ವಿತಾಗೂ ಕೂಡ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ, ಮಿಡ್ ಟರ್ಮ್ ಎಕ್ಸಾಮು. ಸೊ ಅವ್ಳದು ನೋಟ್ಸ್ ಎಲ್ಲ ಕರೆಕ್ಷನ್ ಆಗಬೇಕಿತ್ತು, ಅದನ್ನು ಕೊಟ್ಟು ಬರೋಣ ಅಂದರೆ ಕೊಟ್ಬಿಟ್ಟು ಕರೆಕ್ಷನ್ ಮಾಡಿಸಿ ಮತ್ತೆ ರಿಟರ್ನ್ ತರಬೇಕಿತ್ತು, ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಫ್ರೆಂಡ್ಸ್, ಇವಾಗ ಸ್ಕೂಲಿಗೆ ಬಂದ್ವಿ, ನೋಟ್ಸ್ನ ಕರೆಕ್ಷನ್ ಮಾಡಲಿಕ್ಕೆ ಅಂತ ಕೊಟ್ವಿ, ಆದರೆ ಮಕ್ಕಳಿಗೆ ಓದೋಕ್ಕೆ ಪ್ರಾಬ್ಲಮ್ ಆಗುತ್ತೆ, ಎಕ್ಸಾಮ್ ಆದಮೇಲೆ ಕರೆಕ್ಷನ್ ಮಾಡ್ತೀನಿ ಅಂದ್ಬಿಟ್ಟು ರಿಟರ್ನ್ ವಾಪಸ್ ಕೊಟ್ಟರು. ಏನಕ್ಕೆಂದರೆ ಮಂಡೇನೇ ಎಕ್ಸಾಮ್ ಇರೋದ್ರಿಂದ ಅವ್ಳಿಗೆ ಓದೋಕ್ಕೆ ಬೇಕಾಗುತ್ತೆ ಅಂದ್ಬಿಟ್ಟು ಟೀಚರ್ಸು ಹೇಳಿದ್ರು, ಹಾಗಾಗಿ ವಾಪಸ್ ಬರ್ತಾಯಿದ್ದೀವಿ ಮನೆಗೆ. ಈಗ ತನ್ವಿತಾ ನಾನು ಮನೆಗೆ ಡ್ರಾಪ್ ಮಾಡಿ ಆಮೇಲೆ ನಾನು ಮತ್ತೆ ಆಫೀಸ್ಗೆ ಹೋಗಬೇಕು. ಫ್ರೆಂಡ್ಸ್, ನೋಡಿದ್ರಲ್ಲ ನಾನು ಯಾವ ಥರ ನನ್ನ ಟೈಮ್ನ ಮ್ಯಾನೇಜ್ ಮಾಡ್ತೀನಿ, ಟೈಮಿಂಗ್ಸ್ನ ಯಾವ ಥರ ಅಡ್ಜಸ್ಟ್ ಮಾಡ್ಕೊಳ್ತೀವಿ, ನಮ್ಮ ಕೆಲಸಗಳು ಯಾವ ಥರ ಮಾಡ್ಕೊಳ್ತೀವಿ ಅನ್ನೋದನ್ನ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನ ನನಗೆ ಕಮೆಂಟ್ ಮಾಡಿ.
ಅಲ್ಲಿ ಈಗ ನನ್ನ ವ್ಲಾಗ್ನೂ ಕೂಡ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.